ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಸ್ವೀಕರಿಸಿ 2 ದಿನಗಳು ಕಳೆದಿದೆ ಅಷ್ಟೇ ಅಷ್ಟೇ ಅಲ್ಲದೆ ಇನ್ನು ಸಚಿವ ಸಂಪುಟ ಕೂಡ ಸ್ಥಾಪನೆಯಾಗಿಲ್ಲ ಕೇವಲ ಇವರೊಬ್ಬರು ಮಾತ್ರ ಪ್ರಮಾಣವಚನ ಸ್ವೀಕರಿಸಿದ್ದು ಮೊದಲ ದಿನವೇ ಸಾಕಷ್ಟು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ ಬಸವರಾಜ ಬೊಮ್ಮಾಯಿ ಅವರು ಎರಡನೆಯ ದಿನ ಕೂಡ ಒಂದು ಕ್ಷಣ ವೇಸ್ಟ್ ಮಾಡದೆ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ನೊಂದ ಜನರಿಗೆ 10,000 ಕೊಡಬೇಕು ಅನ್ನೋ ಆದೇಶವನ್ನ ಕೊಟ್ಟಿದ್ದಾರೆ ಬರಿ 10,000 ಅಲ್ಲ ಜೊತೆಗೆ 5 ಲಕ್ಷ 3 ಲಕ್ಷ ಮತ್ತು 50,000 ಕೂಡ ಸಿಗುತ್ತೆ ಹಾಗಾದರೆ ಏನಿದು ಬಸವರಾಜ ಬೊಮ್ಮಾಯಿಯವರ ಹೊಸ ಕ್ರಮ ನೋಡೋಣ ಬನ್ನಿ ಹೌದು ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ಮಾತ್ರ ಬಂದಿರಬಹುದು ಆದರೆ ಸಮಸ್ಯೆಗಳು ಮಾತ್ರ ಹಳೆಯವೆ ಹೌದು ಇದೀಗ ಒಂದೊಂದೇ ಸಮಸ್ಯೆ ನಿವಾರಣೆಗೆ ಮುಂದಾಗಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನೆನ್ನೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮಳೆಯಿಂದ ಹಾಳಾಗಿರುವಂತಹ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದರು ವೀಕ್ಷಣೆ ಮಾಡಿದ್ದಲ್ಲದೆ ಸಾಕಷ್ಟು ಪರಿಹಾರ ಕ್ರಮಗಳನ್ನು ಸ್ಥಳದಲ್ಲಿಯೇ ಘೋಷಿಸಿದರು ಹೌದು ಮೊದಲಿಗೆ ಹಾನಿಗೀಡಾದ ರಸ್ತೆಗಳಿಗೆ ಪರಿಹಾರವಾಗಿ 2 ಕೋಟಿ ನೀಡಲು ತಿಳಿಸಿದ ಬಸವರಾಜ ಬೊಮ್ಮಾಯಿ ಅವರು ಆ ನಂತರ ನೆರೆಯಲ್ಲಿರುವ ಮನೆಗಳಿಗೆ 2 ಕೋಟಿಯನ್ನು ನೀಡಲು ತಿಳಿಸಿ ಬಸವರಾಜ ಬೊಮ್ಮಾಯಿ ಅವರು ತಕ್ಷಣ ಪರಿಹಾರ ಬಿಡುಗಡೆ ಮಾಡುವುದು ಎಂದು ತಿಳಿಸಿದರು ಆ ನಂತರ ನೆರೆಯಲ್ಲಿ ಬಿದ್ದ ಮನೆಗಳಿಗೆ ತಕ್ಷಣ ಪರಿಹಾರ ಕೊಡಿ ಅರಣ್ಯ ಜಾಗದಲ್ಲಿ ಮನೆಯಿತ್ತು ಅದು ಕೂಡ ಬಿದ್ದಿದ್ರೂ ಕೊಡಿ ಈಗ ಮನೆಗಳಿಗೆ 3,800 ರು ಹಣ ನೀಡಿದ್ದೀರಿ ತಕ್ಷಣ ಮತ್ತೆ 6,200 ಕೋಟಿ ರು ಕೊಡಬೇಕು ಮತ್ತು 10 ರು ತಕ್ಷಣ ಪರಿಹಾರವನ್ನ ಕೊಡಲು ತಿಳಿಸಿದ್ರು ಆ ನಂತರ ಪೂರ್ಣವಾಗಿ ಬಿದ್ದಿರೋ ಮನೆಗಳಿಗೆ 5 ಲಕ್ಷ ಭಾಗಶಃ 3 ಲಕ್ಷ ಸ್ವಲ್ಪ ಹಾನಿಯಾಗಿದ್ರೆ 50,000 ನೀಡಲು ಸ್ಥಳದಲ್ಲಿಯೇ ಆದೇಶವನ್ನ ಕೊಟ್ಟಿದ್ದು ಮಹಾಮಳೆಯಿಂದ ರೈತರ ಬೆಳೆ ಕೂಡ ಹಾನಿಯಾಗಿದ್ದು ಪರಿಹಾರವನ್ನ ತಕ್ಷಣ ಕೊಡುತ್ತೇವೆ ಎಂದು ತಿಳಿಸಿದ್ರು ಇನ್ನು ಮೀನುಗಾರರಿಗೆ ಗೋವಾ ಪ್ರವೇಶಿಸಲು ವ್ಯಾಕ್ಸಿನೇಷನ್ ಇಲ್ಲದೆ ಬಿಡುವುದಿಲ್ಲ ಎಂದು ಕೇಳಿಬಂದ ಹಿನ್ನೆಲೆಯಲ್ಲಿ ಕಾರವಾರ ಅಂಕೋಲಾ ಕುಮುಟ ಹೊನ್ನಾವರ ಮತ್ತು ಭಟ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ 3,000 ವ್ಯಾಕ್ಸಿನೇಷನ್ ನೀಡುತ್ತೇನೆ ವ್ಯಾಕ್ಸಿನೇಷನ್ನ ಶಿಬಿರ ನಡೆಸಿ ಎಲ್ಲ ಮೀನುಗಾರರಿಗೂ ವ್ಯಾಕ್ಸಿನೇಷನ್ ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿದರು ಒಟ್ಟಿನಲ್ಲಿ ಆರಂಭದಲ್ಲಿಯೇ ಬಸವರಾಜ ಬೊಮ್ಮಾಯಿ ಒಳ್ಳೆಯ ಕೆಲಸ ಮಾಡುತ್ತಿದ್ದು ಮುಂದೇನು ಮಾಡುತ್ತಾರೋ ಕಾದು ನೋಡಬೇಕು